ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಯಿತು. ಇತ್ತೀಚೆಗೆ ನಟ ದರ್ಶನ್ ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಜೊತೆಗೆ ದರ್ಶನ್ನ ಜೊತೆಗೆ ಇನ್ಯಾರ್ಯಾರು ಇದ್ರು ಆರೋಪಿಗಳು ಅವರನ್ನು ಕೂಡ ಇದೀಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ದರ್ಶನ್ ಗ್ಯಾಂಗ್ ಇದೀಗ ಛಿದ್ರ ಛಿದ್ರ ಆಗಿದೆ. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು, ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿತ್ತು. ಆದರೆ ಬಳ್ಳಾರಿ ಜೈಲಿನಲ್ಲಿ ಅದ್ಯಾವುದೂ ಕೂಡ ಸಿಗದಂತೆ ಸದ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಮುಂದೇನೂ ಗೊತ್ತಿಲ್ಲ. ಇದು ಒಂದು ಕಡೆಯ ಬೆಳವಣಿಗೆ. ಮತ್ತೊಂದು ಕಡೆಯಿಂದ ಇವತ್ತು ನಟ ದರ್ಶನ್ ಗೆಳತಿ, ಆಪ್ತೆ, ಪ್ರೇಯಸಿ, ಇನ್ನೇನು ಹೇಳಬಹುದು ಗೊತ್ತಿಲ್ಲ, ಪವಿತ್ರಾಗೌಡಗೆ ಅತ್ಯಂತ ಪ್ರಮುಖ ದಿನ ಆಗಿತ್ತು. ಕಾರಣ, ಇವತ್ತು ಜಾಮೀನು ಸಿಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಪವಿತ್ರಾಗೌಡ ಇದ್ರು. ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡಬೇಕಾ? ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ. ಕೇವಲ 82,300 ರೂಪಾಯಿಗೆ 5 ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು. ಏರ್ ಟಿಕೆಟ್, 3-star ಹೋಟೆಲ್ನಲ್ಲಿ 4-night ಸ್ಟೇ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಜೊತೆಗೆ ದುಬೈ ಪೂರ್ತಿ ಸುತ್ತಾಟ. ಇದೇ 8th November ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ. ಪವಿತ್ರಾಗೌಡ ಸೇರಿದಂತೆ ಒಂದಷ್ಟು ಆರೋಪಿಗಳು ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಇವತ್ತು ಪ್ರಮುಖವಾಗಿ ಪವಿತ್ರಾಗೌಡ, ಹಾಗೆ A6 ಆಗಿರುವಂತ ಅನುಕುಮಾರ್, ಇವರಿಬ್ಬರ ಜಾಮೀನು ಆದೇಶ ಪ್ರಕಟ ಆಗುವಂತ ದಿನ ಆಗಿತ್ತು. ಈ ಹಿಂದೆಯೇ ವಾದ ಪ್ರತಿವಾದ ಅದೆಲ್ಲವೂ ಕೂಡ ಮುಕ್ತಾಯ ಆಗಿತ್ತು. ಇವತ್ತು ಕೇವಲ ಆದೇಶ ಮಾತ್ರ ಪ್ರಕಟ ಆಗೋದು ಬಾಕಿ ಇತ್ತು. ಹೀಗಾಗಿ ಸಹಜವಾಗಿ ಒಂದಷ್ಟು ಕುತೂಹಲ ಇತ್ತು. ಪವಿತ್ರಾಗೌಡಗೇನಾದ್ರೂ ಜಾಮೀನು ಸಿಗಬಹುದಾ? ಜಾಮೀನು ಸಿಕ್ಕರೆ ಸಹಜವಾಗಿ ಜೈಲಿಂದ ಹೊರಗಡೆ ಬರ್ತಾರೆ, ಹೀಗಾಗಿ ಏನಾಗಬಹುದು ಎನ್ನುವಂತ ಕುತೂಹಲ ಇತ್ತು. ಕೊನೆಗೆ ಇದೀಗ ಪವಿತ್ರಾಗೌಡ ಹಾಗೆ ಅನುಕುಮಾರ್ ಇಬ್ಬರಿಗೂ ಕೂಡ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಜಾಮೀನಿನ ಅತಿಯಾದಂತ ನಿರೀಕ್ಷೆಯಲ್ಲಿದ್ದಂತ ಪವಿತ್ರಾಗೌಡಗೆ ಜಾಮೀನು ನಿರಾಕರಣೆ ಆಗಿದೆ, ಅವರ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಹೀಗಾಗಿ ಇದೀಗ ಹೈಕೋರ್ಟ್ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ಇವತ್ತು ಅವರ ಜಾಮೀನು ಅರ್ಜಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿಬಿಟ್ಟಿದೆ, ಅಥವಾ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. ಹಾಗಾದರೆ ಪವಿತ್ರಾಗೌಡಗೆ ಜಾಮೀನು ಅರ್ಜಿ ನಿರಾಕರಣೆ ಆಗೋದಿಕ್ಕೆ ಅಥವಾ ಜಾಮೀನು ಸಿಗದೆ ಇರೋದಕ್ಕೆ ಕಾರಣ ಏನು ಅಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಬಂಧುಗಳ, ಪವಿತ್ರಾಗೌಡ ಪರ ಸೆಬಾಸ್ಟಿಯನ್ ಎನ್ನುವಂಥ ವಕೀಲರು ವಾದ ಮಾಡಿದ್ದೇನಪ್ಪ ಅಂದರೆ, ರೇಣುಕಾಸ್ವಾಮಿ ಹತ್ಯೆ ಆಗಿದ್ದು ಹೌದು, ಅದರಲ್ಲಿ ದರ್ಶನ್ ಮತ್ತವರ ಗ್ಯಾಂಗ್ ಭಾಗಿಯಾಗಿದ್ದು ಹೌದು, ಆದರೆ ಈ ಹತ್ಯೆಗೂ ಪವಿತ್ರಾಗೌಡಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ. ಪವಿತ್ರಾಗೌಡ ರೇಣುಕಾಸ್ವಾಮಿ ನನಗೆ ಅಶ್ಲೀಲ ಮೆಸೇಜ್ ಅನ್ನು ಕಳಿಸ್ತಿದ್ದ ಎನ್ನುವಂಥ ಸಂಗತಿಯನ್ನು ತನ್ನ ಸಹಾಯಕ ಆಗಿರುವಂಥ ಪವನ್ ಗಮನಕ್ಕೆ ತಂದಿದ್ಲು. ಆದರೆ ಪವಿತ್ರಾಗೌಡ ನೇರವಾಗಿ ದರ್ಶನ್ಗೆ ಈ ವಿಚಾರವನ್ನು ಹೇಳಿಲ್ಲ. ದರ್ಶನ್ನ ಪ್ರವೋಕ್ ಮಾಡುವಂಥ ಕೆಲಸವನ್ನು ಕೂಡ ಪವಿತ್ರಾಗೌಡ ಮಾಡಿಲ್ಲ. ಆದರೆ ಪವನ್ ಈ ವಿಚಾರವನ್ನು ದರ್ಶನ್ಗೆ ತಿಳಿಸಿದ್ದ. ಹೀಗಾಗಿ ನೇರವಾಗಿ ಪವಿತ್ರಾಗೌಡಗೂ ಈ ಘಟನೆಗೂ ಸಂಬಂಧ ಇಲ್ಲ. ಜೊತೆಗೆ ಪವಿತ್ರಾಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಪವಿತ್ರಾಗೌಡ ಧರಿಸಿದ್ದಂಥ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಇಲ್ಲ. ಹಾಗೆ ಪವಿತ್ರಾಗೌಡ ಹೊಡೆದಿದ್ದಕ್ಕೆ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂಥ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ. ಜೊತೆಗೆ ಪವಿತ್ರಾಗೌಡ ಓರ್ವ ಮಹಿಳೆ, ಜೊತೆಗೆ ಮಗಳು ಕೂಡ ಇದ್ದಾಳೆ. ಈ ಎಲ್ಲ ಆಧಾರದ ಮೇಲೆ ಜಾಮೀನನ್ನು ಕೊಡಬೇಕು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆಗೂ ಪವಿತ್ರಾಗೌಡಗೂ ಯಾವುದೇ ರೀತಿಯಲ್ಲೂ ಕೂಡ ನೇರವಾದಂಥ ಸಂಬಂಧ ಇಲ್ಲ ಅಂತ ತಮ್ಮ ವಾದವನ್ನು ಮಂಡಿಸಿದ್ರು. ಹೀಗಾಗಿ ತಮ್ಮ ವಾದ ಪ್ರಬಲವಾಗಿದೆ. ಈ ಕಾರಣಕ್ಕಾಗಿ ಜಾಮೀನು ಸಿಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು. ಆದರೆ SPP ಆಗಿರುವಂಥ ಪ್ರಸನ್ನ ಕುಮಾರ್ ತೀವ್ರವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಅಥವಾ ತೀವ್ರವಾದಂಥ ಪ್ರತಿವಾದವನ್ನು ಮಂಡಿಸಿದ್ರು. ಅವರು ಹೇಳ್ತಾ ಹೋದಂಥ ವಿಚಾರ ಏನಪ್ಪ ಅಂದರೆ, ಈ ಕೊಲೆಗೂ ಪವಿತ್ರಾಗೌಡಗೂ ನೇರವಾದಂಥ ಸಂಬಂಧ ಇದೆ. ಹೇಗಪ್ಪ ಅಂದರೆ, ರೇಣುಕಾಸ್ವಾಮಿಯನ್ನು ಫೆಬ್ರವರಿ ತಿಂಗಳಿಂದಲೇ ಟ್ರ್ಯಾಪ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಥವಾ ಇಂಥದೊಂದು ಕೃತ್ಯವನ್ನು ಎಸಗಬೇಕು ಅಂತ ಫೆಬ್ರವರಿ ತಿಂಗಳಿಂದಲೇ ಪ್ಲಾನನ್ನು ಮಾಡಲಾಗಿದೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಯನ್ನು ಕೂಡ ಪವಿತ್ರಾಗೌಡ ಮಾಡಿಕೊಳ್ತಾ ಇದ್ಲು. ಅಷ್ಟು ಮಾತ್ರ ಅಲ್ಲ, ಇದು ಅತ್ಯಂತ ಘೋರವಾದಂಥ ಕೃತ್ಯ. ಊಹಿಸಲು ಅಸಾಧ್ಯ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯ ಪ್ರಾಣವನ್ನು ತೆಗೆಯಲಾಗಿದೆ. ಅತ್ಯಂತ ಕ್ರೂರವಾಗಿರುವಂಥ ಹತ್ಯೆ. ಆ ಸಂದರ್ಭದಲ್ಲಿ ಅಂದರೆ ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಪವಿತ್ರಾಗೌಡ ಇದ್ರು. ಪವಿತ್ರಾಗೌಡ ಅಲ್ಲಿ ಇದ್ರು, ಅಲ್ಲಿಂದ ಈ ಘಟನೆ ನಡೀತಿದ್ದಂಗೆ ವಾಪಸ್ ಹೊರಟ್ರು ಅನ್ನೋದಕ್ಕೆ ಬೇಕಾದಂಥ CCTV ದೃಶ್ಯದ ಸಾಕ್ಷಿ ನಮ್ಮ ಬಳಿ ಇದೆ.
ಜೊತೆಗೆ ಆಕೆ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇದೆ. ಎಫ್ ಎಸ್ ಎಲ್ ಹಾಗೆ ಡಿ ಎನ್ ಎ ಎಲ್ಲ ಟೆಸ್ಟ್ ಅಥವಾ ರಿಪೋರ್ಟ್ನಲ್ಲೂ ಕೂಡ ಅದು ಸಾಬೀತಾಗಿದೆ. ಅಂದರೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಆಕೆಯ ಬಟ್ಟೆ ಮೇಲೆ ಇದೆ ಅಂದರೆ ಆತನಿಗೆ ಕ್ರೂರವಾದಂಥ ಹಿಂಸೆ ಕೊಡುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿ ಇದ್ಲು ಅಂತ ಆಯಿತು, ಅಥವಾ ಆತನನ್ನು ಊಹಿಸಲು ಅಸಾಧ್ಯವಾದಂಥ ರೀತಿಯಲ್ಲಿ ಹಿಂಸೆ ಕೊಡ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿ ಇದ್ಲು ಅನ್ನೋದಕ್ಕೆ CCTV ದೃಶ್ಯವೂ ಕೂಡ ಇದೆ. ಈ ರೀತಿಯಾಗಿ ಇಷ್ಟು ಕ್ರೂರವಾಗಿ ಪ್ರಾಣ ತೆಗೆದಿದ್ದಾರೆ ಅಥವಾ ಕ್ರೂರವಾದಂಥ ಹಿಂಸೆಯನ್ನು ಕೊಟ್ಟಿದ್ದಾರೆ, ಆ ಹಿಂಸೆಗೆ ಪವಿತ್ರ ಗೌಡ ಸಾಕ್ಷಿಯಾಗಿದ್ದಾರೆ, ಜೊತೆಗೆ ಎಲ್ಲದಕ್ಕೂ ಕೂಡ ಮೂಲವಾದಂಥ ಕಾರಣ ಪವಿತ್ರ ಗೌಡ, ಹೀಗಿರುವಂಥ ಸಂದರ್ಭದಲ್ಲಿ ಜಾಮೀನು ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದರು. ಅಷ್ಟು ಮಾತ್ರ ಅಲ್ಲ, ಚಾರ್ಜ್ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ. ಚಾರ್ಜ್ಶೀಟ್ ಸಲ್ಲಿಕೆಗೂ ಮುನ್ನ ಜಾಮೀನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಜಾಮೀನನ್ನು ಕೊಡಬಾರ್ದು ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಒಟ್ಟಾರೆಯಾಗಿ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಆದೇಶವನ್ನು ಕೊಡೋದು ಮಾತ್ರ ಬಾಕಿ ಇತ್ತು. ಕೊನೆಗೆ ಇದೀಗ ಪವಿತ್ರ ಗೌಡಗೆ ಜಾಮೀನು ನಿರಾಕರಣೆ ಆಗಿದೆ. ಪವಿತ್ರ ಗೌಡ ಜೈಲು ವಾಸ ಮುಂದುವರಿತಾ ಇದೆ. ಸಂಕಷ್ಟದ ಸರಮಾಲೆಯೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದು ಪವಿತ್ರ ಗೌಡ ವಿಚಾರ. ಈಗ ದರ್ಶನ ವಿಚಾರಕ್ಕೆ ಬರೋಣ. ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತೇಳಿ. ಸದ್ಯ ಬಳ್ಳಾರಿ ಜೈಲಲ್ಲಿ ಹೇಗಿದ್ದಾರೆ, ಏನು ಎತ್ತ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಇವತ್ತು ಬಹಳ ಸ್ಪಷ್ಟವಾದಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಂದರೆ ದರ್ಶನ್ ಇರುವಂಥ ಸೆಲ್ ಇದೆ, ಹೇಗಿದೆ, ಏನೇನು ವ್ಯವಸ್ಥೆ ಮಾಡಿದ್ದೇವೆ ಅಂಥೇಳಿ. ಸದ್ಯ ಎಲ್ಲ ಕೈದಿಗಳಿಂದಲೂ ಕೂಡ ದರ್ಶನ್ರನ್ನು ತುಂಬ ದೂರ ಇಡಲಾಗಿದೆ. ಒಂಟಿಯಾಗಿ ಒಂದು ಸೆಲ್ನಲ್ಲಿ ದರ್ಶನ್ರನ್ನು ಇರಿಸಲಾಗಿದೆ. ಅಕ್ಕಪಕ್ಕ ಯಾವುದೇ ಕೈದಿಗಳು ಇರೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ಜೈಲಿನ ರೀತಿಯಲ್ಲೇ ಅಲ್ಲಿ ಸಂಪರ್ಕ ಬೆಳೆಯಬಹುದು, ಮತ್ತೊಮ್ಮೆ ಅವರ ಭೇಟಿಗೆ ಒಂದು ಜನ ಪ್ರಯತ್ನ ಪಡಬಹುದು ಎನ್ನುವ ಕಾರಣಕ್ಕಾಗಿ ಒಂಟಿ ಸೆಲ್ನಲ್ಲಿ ಒಂಟಿಯಾಗಿ ದರ್ಶನ್ರನ್ನು ದೂರ ಇಡಲಾಗಿದೆ. ಬೆಡ್ ಸೇರಿದಂತೆ ಯಾವುದೇ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಕೇವಲ ಸೆಲ್ನ ಒಳಗಡೆ ಒಂದು ಚೊಂಬು, ಒಂದು ಲೋಟ, ಜೊತೆಗೆ ಒಂದು ಬೆಡ್ಶೀಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರಂತೆ. ಅದರ ಹೊರತಾಗಿ ಯಾವುದೇ ವ್ಯವಸ್ಥೆಯೂ ಕೂಡ ಇಲ್ಲ. ಇನ್ನು ದರ್ಶನ್ ಕೂಡ ಹೆಚ್ಚಾಗಿ ಯಾವುದೇ ಬೇಡಿಕೆಯನ್ನು ಕೂಡ ಸಲ್ಲಿಸಿಲ್ಲ ಅಂತೆ. ಆದರೆ ಕೇವಲ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರಂತೆ, ನನಗೆ ಈ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ. ಯಾಕಂದರೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ, ನನಗೆ ಬೆನ್ನು ನೋವಿದೆ, ಹೀಗಾಗಿ ಆ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋಕೆ ನನಗೆ ಸಾಧ್ಯ ಆಗ್ತಿಲ್ಲ, ಅಟ್ಲೀಸ್ಟ್ ಒಂದು ಚೇರ್ನ ವ್ಯವಸ್ಥೆಯನ್ನಾದರೂ ಮಾಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಜೊತೆಗೆ 2-3 ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೂ ಕೂಡ ದರ್ಶನ್ ಕಾರಣವನ್ನು ಕೊಟ್ಟಿದ್ದಾರಂತೆ. ನಾನು ಊಟ ಮಾಡಿದರೆ ಮೋಷನ್ ಹೋಗಲೇಬೇಕಾಗತ್ತೆ, ನನಗೆ ಸದ್ಯಕ್ಕಂತೂ ಆ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿ ಇದೆ, ಹೀಗಾಗಿ ನಾನು ಸರಿಯಾದ ರೀತಿಯಲ್ಲಿ ಊಟ ಮಾಡ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇದರ ನಡುವೆ ಇವತ್ತು ದರ್ಶನ್ ಪ್ರತ್ಯಕ್ಷರಾದರು. ಹೇಗೆ ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿಯನ್ನು ಸಂದರ್ಶಕರ ಕೊಠಡಿಯಲ್ಲಿ ಭೇಟಿಯಾದರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅದ್ಯಾವುದು ಕೂಡ ಮಾಧ್ಯಮಗಳ ಕಣ್ಣಿಗೆ ಬೀಳ್ತಾ ಇರಲಿಲ್ಲ, ಅಥವಾ ಮಾಧ್ಯಮ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಿರಲಿಲ್ಲ. ಆದರೆ ಇಲ್ಲಿ ಎಲ್ಲವೂ ಕೂಡ ಸೆರೆ ಆಗುತ್ತೆ, ಸಂದರ್ಶಕರ ಕೊಠಡಿ ಮಾಧ್ಯಮಗಳ ಕಣ್ಣಿಗೆ ಬೀಳುತ್ತೆ. ಹೀಗಾಗಿ ಇವತ್ತು ಆ ದೃಶ್ಯವೂ ಕೂಡ ಕಾಣಿಸ್ತು. ಜೊತೆಗೆ ದರ್ಶನ್ ನೀಟಾದಂಥ ವಿಜುವಲ್ಸ್ ಕೂಡ ಇದೀಗ ಪ್ರಪ್ರಥಮ ಬಾರಿಗೆ ಸಿಕ್ಕಂತಾಗಿದೆ. ಹೇಗಿದ್ದಾರೆ, ಏನು ಎತ್ತ ಅಂತ ನೋಡೋದಕ್ಕೆ ದರ್ಶನ್ ಅವರ ಪತ್ನಿಯಾಗಿರುವಂತೆ ವಿಜಯಲಕ್ಷ್ಮಿ ಅವರನ್ನು ಭೇಟಿಯಾದರು. ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ನಡೆಸಿ ವಿಜಯಲಕ್ಷ್ಮಿ ಕೊಟ್ಟಂಥ ಒಂದಷ್ಟು ವಸ್ತುಗಳನ್ನು ದರ್ಶನ್ ತೆಗೆದುಕೊಂಡು ಹೋಗಿದ್ದಾರೆ. ಒಟ್ಟಾರೆಯಾಗಿ ಇದು ದರ್ಶನ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್. ಪವಿತ್ರ ಗೌಡಗೆ ಜಾಮೀನು ನಿರಾಕರಣೆ ಆಗಿದ್ದನ್ನು ಗಮನಿಸ್ತಾ ಇದ್ರೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಜಾಮೀನು ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಂಧುಗಳು ನಿಮ್ಗೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.